ಹಾಯ್ ಸ್ನೇಹಿತರೆ, ಇವತ್ತು ನಾವು ಬಾಲಾಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೇನೆ ಸ್ನೇಹಿತರೆ, ಬನ್ನಿ ಹೋಗೋಣ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆನ್ನು ಅಂತ ಹಾಲಂತ ಒತ್ತಿ ಹಾಗೆ ಬನ್ನಿ ಸ್ನೇಹಿತರೆ. ಬಾಲಾಂಜನೇಯ ದೇವಸ್ಥಾನ ಹೇಗಿದೆ ಅಂತ ಬನ್ನಿ, ಟ್ರೆಕ್ಕಿಂಗ್ನಲ್ಲಿ ಹೋಗ್ಬೇಕು. ಹಾಗೆ ನಮ್ಮ ಫ್ರೆಂಡ್ ಆನಂದ ಅರ್ಜುನ ಅಣ್ಣ ಆಗಲೇ ಬೆಳಗ್ಗೆನೇ ಹೋಗಿಬಿಟ್ಟಿದ್ದಾರೆ ಅವರು, ಸುಮಾರು 5 ಗಂಟೆಗೆಲ್ಲ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಲೇಟಾಗಿದ್ದೆ, ಬನ್ನಿ ಹೋಗೋಣ ಸ್ನೇಹಿತರೆ. ಬಾಲಾಂಜನೇಯ ಅಂದರೆ ನಾನು ನೋಡಿದ್ದೆ ಎಲ್ಲ ಸ್ನೇಹಿತರೆ, ನಮ್ಮ ಆನಂದ ಫ್ರೆಂಡು ಬನ್ನಿ ಅಂತ ಹೇಳಿದ್ದರು. ಹಾಗಾಗಿ ಇವತ್ತು ನಾನು ಬಂದಿದ್ದೇನೆ ಸ್ನೇಹಿತರೆ, ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ, ಬನ್ನಿ ನೋಡೋಣ. ಒಳ್ಳೆ ವ್ಯೂ ಇರ್ತಂತ ಅನಿಸುತ್ತೆ ಸ್ನೇಹಿತರೆ, ಬನ್ನಿ ಹೋಗೋಣ. ಹಾಗೆ ಬನ್ನಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಹೇಗೆ ಕಾಣುತ್ತೆ ನೋಡಿ ಸ್ನೇಹಿತರೆ. ಭಾಳ ಹೈಟಲ್ಲಿರೋದ್ರಿಂದ ತುಂಗಭದ್ರಾ ನದಿಯಿಂದ ಹೊಳೆ ಹೋಗುತ್ತಲ್ಲ ಸ್ನೇಹಿತರೆ, ಅದೇ ನೋಡಿ ಸ್ನೇಹಿತರೆ ಇದು. ಹಾಗೆ ನೋಡಿ ಸ್ನೇಹಿತರೆ, ಕಣ್ಣು ತುಂಬಿಕೊಳ್ಳಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಂಪಿ ಹುಡುಗ. ಇವತ್ತು ಏನು ವಿಶೇಷ ಅಂದರೆ ಸ್ನೇಹಿತರೆ, ಗಂಗಾವತಿ ತಾಲೂಕು ಆನೆಗುಂದಿ ಅಂಬ ಕ್ಷೇತ್ರಕ್ಕೆ ಬಂದು ಸ್ನೇಹಿತರೆ, ಇಲ್ಲಿ ಪಕ್ಕದಲ್ಲಿರುವ ನಮ್ಮ ಜನ್ಮಸ್ಥಳವಾದ ಆಂಜನೇಯ, ಅದರ ಪಕ್ಕದಲ್ಲಿರುವ ಬಾಲಾಂಜನೇಯನ ಒಂದು ಇತಿಹಾಸಮಯವಾದ ಸ್ಥಳ ಇದೆ ಸ್ನೇಹಿತರೆ. ಇವತ್ತು ಬಂದಿದ್ದೇನೆ ನೋಡೋದಕ್ಕೆ. ಹಾಗೆ ನಮ್ಮ ಸ್ನೇಹಿತರು ಆನಂದ ಕಥೆಗಳಂದು ನಮ್ಮ ಫ್ರೆಂಡ್ ಆನಂದ್ ಅವರು ಯೂಟ್ಯೂಬ್ ಚಾನಲ್ ಇದೆ, ಅವರು ಭಾಳ ಇತಿಹಾಸ ಬಗ್ಗೆ ಆನೆಗುಂದಿ ಹಂಪಿ ಅವರು ಇಲ್ಲೆಲ್ಲ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಭಾಳ ಇತಿಹಾಸದ ತಿಳಿಸ್ತಿದ್ದಾರೆ ಸ್ನೇಹಿತರೆ. ಅವರು ಯೂಟ್ಯೂಬಿಗೆ ಫಾಲೋ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಬಂದು ಇವತ್ತು ಬಾಲ ಆಂಜನೇಯ ಪ್ರಕೃತಿ ಹೇಗಿದೆ ಎಲ್ಲರೂ ಆನಂದಿಸಿ. ಹಾಗೆ ಸ್ನೇಹಿತರೆ, ಇಲ್ಲಿ ಒಬ್ಬರು ಬಾಲಾಂಜನೇಯ ಈ ಇತಿಹಾಸ ಬಗ್ಗೆ ಹೇಳ್ತಾರ, ಏನಂತಾರ ಕೇಳೋಣ ಬನ್ನಿ ಸ್ನೇಹಿತರೆ. ಇದೆ ಪ್ಲೇಸ್, ಇದೆ ಹೆಂಗಿಲ್ಲ ಪ್ಲೇಸ್, ತುಂಬಾ ಚೆನ್ನಾಗಿದೆ ಬಾಲಾಂಜನೇಯ ದೇವಸ್ಥಾನ ಅಂತ. ಇಲ್ಲಿ ಬರೇ ಲೋಕಲ್ಸ್ ಅಲ್ಲದೆ ಫಾರಿನರ್ಸು ಭಾಳನೇ ಬರ್ತಾರೆ ಮೇಲೆ ಸನ್ಸೆಟ್ ಸನ್ರೈಸಿಗೆ. ಕೆಲವೊಮ್ಮೆ ಅವ್ರು ಬರೋದ್ರಿಂದ ಬೇರೆ ಅನೈತಿಕ ಚಟುವಟಿಕೆಗಳು ನಡೋ ಸಾಧ್ಯತೆ ಇದೆ. ಸೊ ಬಂದಾಗೆಲ್ಲ ನಾವು ಆಮೇಲೆ ಬಾಬಾಜಿನೂ ಹೇಳ್ತಿರ್ತಾರೆ, ಇದು ಬರೇ ಟೂರಿಸ್ಟ್ ಪ್ಲೇಸ್ ಅಲ್ಲ, ಒಂದು ಧಾರ್ಮಿಕ ಸ್ಥಳ ಕೂಡ ಅಂತ ಮೇಲೆ ದೇವಸ್ಥಾನ ಇರೋದ್ರಿಂದ. ಸೊ ನಾವೇನು ರಿಕ್ವೆಸ್ಟ್ ಮಾಡೋದಂದರೆ, ಟೂರಿಸ್ಟ್ ಯಾರಾದರೂ ಬರ್ತಿದ್ರೆ ಬಂದರೆ ಎಂಜಾಯ್ ಮಾಡಿರಿ, ಒಳ್ಳೆ ವ್ಯೂ ಇದೆ, ಸನ್ಸೆಟ್ ಸನ್ರೈಸ್ ಎಲ್ಲ ಎಂಜಾಯ್ ಮಾಡಿರಿ. ಬಟ್ ಬೇರೆ ಏನೇ ನಿಮ್ಮ ಚಟುವಟಿಕೆಗಳಿದ್ದರೂ ಕೆಳಗಡೆ ನಿಮ್ಮ ನಿಮ್ಮ ಹೋಟೆಲ್ಗಳಲ್ಲಿ ಮಾಡಿ. ಹಾಗೆ ಸ್ನೇಹಿತರೆ, ಇಷ್ಟು ದಿನಗಳಿಂದ ಅರನಾಯ್ಕ ಅರನಾಯ್ಕ ಅಂಬೋರು ಯಾರು ಅಂತ ನಮ್ಗೆ ಇನ್ನೂ ಗೊತ್ತಿದ್ದಿಲ್ಲ, ಈಗ ಫಸ್ಟ್ ಟೈಮ್ ಅವ್ರು ಭೇಟಿ ಹಾಕತ್ತೀನಿ. ನಮಸ್ಕಾರ ಅಣ್ಣ. ನಮ್ಮ ಹಂಪಿ ಹುಡುಗ ಅಂತ ನಾವು ಚಾನಲ್ ಇಟ್ಟಿದ್ವಿ ಇಲ್ಲಂತಲ್ಲ, ಆ ಹಂಪಿ ಎಂಬ ಇತಿಹಾಸ ಬಗ್ಗೆ ಇವರೆಲ್ಲ ಅದ್ರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡ್ಯಾರ, ಹಾಗೆ ಅದ್ರ ಬಗ್ಗೆ ಒಂದು ಇತಿಹಾಸ ಹೇಳ್ತಾರೆ. ಹಾಗೆ ಫಸ್ಟ್ ಟೈಮ್ ಇಲ್ಲಿ ನಮ್ಮ ಬಾಲಾಂಜನೇಯ ಟೆಂಪಲ್ಗೆ ಬಂದಿದ್ವಿ, ಅವ್ರನ್ನ ನೋಡಿದ್ವಿ. ಇವತ್ತು ಅವರ ಇಲ್ಲಿರೋ ಬಗ್ಗೆ ಒಂದು ವಾಸ್ತುತೆ ಏನೈತಿ ಸತ್ಯಾಂಶ ಎಂಬುದು ಅಂತ ತಿಳಿಸ್ತಾರೆ, ನೀವೇ ಕೇಳಿ ಸ್ನೇಹಿತರೆ. ಬಾಲ ಆಂಜನೇಯ ಅಂದರೆ ನಮ್ಮ ಕಿಷ್ಕಿಂದ ಪರಿಸರದಲ್ಲಿ ಹನುಮಂತನ ಪ್ರತಿಯೊಂದು ಕೂಡ ಬಾಲ್ಯದಿಂದ ಕೊನೆವರೆಗೂ ಕೂಡ ಸೀತೆಯನ್ನು ಹುಡ್ಕೊಂಡು ಬರೋವರೆಗೂ ಕೂಡ ಆತನ ಒಂದು ಸ್ಥಳದ ಗುರುತುಗಳನ್ನು ಕಾಣೋದಕ್ಕೆ ಈ ಸ್ಥಳ ಪ್ರಮುಖವಾಗುತ್ತೆ. ಅಂದರೆ ಕಿಷ್ಕಿಂದ ಸಾಮ್ರಾಜ್ಯ ಮತ್ತು ವಾನರರ ಸಾಮ್ರಾಜ್ಯ ಈ ನಮ್ಮ ಹಂಪಿ ಆನೆಗುಂದಿ ಪರಿಸರದಲ್ಲಿ ಇತ್ತು ಅನ್ನೋದಕ್ಕೆ ಈ ದೇವಸ್ಥಾನಗಳು ಸಾಕ್ಷಿ ಆಗ್ತವೆ. ಈಗ ನಾವು ನಿಂತಿರ್ತಕ್ಕಂಥದ್ದು ಸಣಪುರದ ತುಂಗಭದ್ರಾ ನದಿಯ ಎಡಕ್ಕೆ ಇರತಕ್ಕಂಥ ಬಾಲಾಂಜನೇಯ ದೇವಸ್ಥಾನ. ಬಾಲಾಂಜನೇಯ ದೇವಸ್ಥಾನ ಯಾಕೊಂದು ಪ್ರಮುಖ ಆಗುತ್ತೆ ಅಂದರೆ, ನಮ್ಮ ತುಂಗಭದ್ರದ ಹಿಂಭಾಗದಲ್ಲಿರ್ತಕ್ಕಂಥ ಇಡೀ ಒಂದು ಬಯಲು ಪ್ರದೇಶ ಏನಿದೆ ಅದು ನಮಗೆ ಶತ್ರುಗಳು ಬರೋದಕ್ಕೆ ಒಂದು ಸರಿಯಾಗಿ ಕಾಣ್ತಕ್ಕಂಥ ಒಂದು ಸ್ಥಳ. ಹಂಗಾಗ್ಬಿಟ್ಟು ಇಲ್ಲಿ ವಿಜಯನಗರದ ಅರಸರು ಮತ್ತು ಅದಕ್ಕೂ ಪೂರ್ವದಲ್ಲಿ ಕುಮ್ಮಟದುರ್ಗದ ಅರಸರು ಕೂಡ ಇಲ್ಲೊಂದಿಷ್ಟು ಕೋಟೆಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿಂದ ಯಾವುದೇ ಶತ್ರುಗಳು ಬಂದರೂ ಕೂಡ ಅವರನ್ನು ಕಾಯ್ತಕ್ಕಂಥ ಕೆಲಸ ಮತ್ತು ಅವರವರಿಂದ ಹೋರಾಟ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ನಾವು ಈ ಒಂದು ಬೆಟ್ಟದಿಂದ ಒಂದು ತುಂಗಭದ್ರೆಯನ್ನು ನೋಡಿದಾಗ ನಮಗೆ ತುಂಗಭದ್ರ ಜಲಾಶಯದ ಗೇಟ್ಗಳು ಕಾಣ್ತವೆ, ನಂತರದಲ್ಲಿ ತುಂಗಭದ್ರೆ ಅರಿತಕ್ಕಂಥ ಅರಿವನ್ನು ನಾವು ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ ಈಗ ನಾವು ಈ ಸ್ಥಳದಲ್ಲಿ ಬಂದಾಗ ಒಂದು ವಿಶೇಷ ಅನಿಸಿದ್ದು, ವಿಜಯನಗರದ ಅರಸರು ನೀರಾವರಿಯ ಒಂದು ಸೌಲಭ್ಯಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಈ ಒಂದು ಏನು ವಿಜಯನಗರದ ಕಾಲುವೆ ರಾಯ ಬಸವ ಅಂತ ನಾವೇನು ಕರಿತಾ ಇದ್ದೀವಿ ಆ ಕಾಲುವೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಅಂದರೆ ಯಾವುದೇ ಜಲಾಶಯಗಳು ನಿರ್ಮಾಣ ಮಾಡೋಕ್ಕಿಂತ ಪೂರ್ವದಲ್ಲಿ ವಿಜಯನಗರದ ಅರಸರು ಈ ಒಂದು ಕೃಷಿಗೆ ಮತ್ತು ಕುಡಿಯೋ ನೀರಿನ ಸೌಲಭ್ಯಕ್ಕಾಗಿ ಈ ತುಂಗಭದ್ರೆಗೆ ಕಾಲುವೆಗಳನ್ನು ಹಾಕ್ಬಿಟ್ಟು ಅದನ್ನು ಸರಾಗವಾಗಿ
ನೀರಾವರಿ ಪ್ರದೇಶಕ್ಕೆ ಹರಿಯುವಂತೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಈ ಕಾಲುವೆಗಳು ಸಾಕ್ಷಿ ಆಗುತ್ತೆ. ವಿಜಯನಗರಸರು 16 ಕಾಲುವೆಗಳನ್ನು ತುಂಗಭದ್ರೆಗೆ ಕಟ್ಟಿ ಇಡೀ ಒಂದು ಏನು ತಮ್ಮ ಸಾಮ್ರಾಜ್ಯದಲ್ಲಿ ನೀರಾವರಿಯ ಒಂದು ಕ್ರಾಂತಿಯನ್ನೇ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮಗೆ ಈಗ ಒಂದು ಎಡಭಾಗಕ್ಕೆ ಸಣಾಪುರ ಜಲಾಶಯ ಕಾಣ್ತಾ ಇದೆ. ಸಣಾಪುರ ಜಲಾಶಯದಿಂದ ವಿಜಯ ವಿಠಲ ದೇವಸ್ಥಾನಕ್ಕೆ ನೀರನ್ನು ಕೊಂಡೊಯ್ಯಿರ್ತಕ್ಕಂಥ ಒಂದು ಕಾಲುವೆಯನ್ನು ನಾವು ಈ ಸಣಾಪುರದ ಮುಂದ್ಗಡೆ ಇರ್ತಕ್ಕಂಥದ್ದು ವಿರೂಪಾಪುರ ಗಡ್ಡೆಯಲ್ಲಿ ಒಂದು ಬ್ರಿಡ್ಜ್ ಕಾಣ್ಬೋದು. ಅದು ಬ್ರಿಡ್ಜ್ ಬಂದುಬಿಟ್ಟು ನೀರನ್ನು ಹರಿಸೋದಕ್ಕಾಗಿ ಮಾಡಿರ್ತಕ್ಕಂಥ ಸ್ಥಳ. ಅದು ಕೂಡ ಇವತ್ತಿಗೆ ಕೂಡ ಸಾಕ್ಷಿಯಾಗಿ ನಿಂತಿದೆ. ಅಂದರೆ ಅಂದಿನ ಎಲ್ಲ ಒಂದು ಏನು ನೀರಾವರಿ ಸೌಲಭ್ಯಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲನೂ ನಮ್ಮ ವಿಜಯನಗರದ ಅರಸರು ಮಾಡಿಕೊಂಡು ನಿರಂತರವಾಗಿ ನಡ್ಕೊಂಡು ಬರ್ತಾರೆ. ಹಾಗೆ ಇಂದಿನ ಸರ್ಕಾರಗಳು ಕೂಡ ಇದೇ ರಾಯಬಸವ ಕಾಲುವೆಗಳನ್ನು ಅವಲಂಬಿಸಿ ಇವತ್ತಿಗೂ ನಮಗೆ ಹಳೆ ಮಾಗಣಿ ಅಂತಕ್ಕಂಥ ಒಂದು ಏನು ಭೂಮಿ ಪ್ರದೇಶಕ್ಕಿದೆ, ಇವತ್ತಿಗೂ 24 ಅವರ್ಸ್ ಅವರಿಗೆ ನೀರು ಕೊಡ್ತಕ್ಕಂಥ ಸೌಲಭ್ಯವನ್ನು ತುಂಗಭದ್ರಾ ಜಲಾಶಯದ ಮುಖಾಂತರ ಅಲ್ಲಿ ನೀರು ಎಷ್ಟೇ ಇರಲಿ ಇದಕ್ಕೆ ರಿಸರ್ವ್ ಆಗಿರ್ತಕ್ಕಂಥ ಒಂದು ಕಾನೂನನ್ನು ಕೂಡ ತಂದಿದ್ದಾರೆ. ಇವತ್ತಿಗೂ ನಿರಂತರವಾಗಿ ಇಲ್ಲಿ ವ್ಯವಸಾಯ ಕೂಡ ಮಳೆ ಬರೆದಿದ್ರು ಕೂಡ ಡ್ಯಾಮಲ್ಲಿ ನೀರು ಒಂದಿಷ್ಟು ಇತ್ತಂದರೆ ಸಾಕು, ಇಲ್ಲೂ ಕೂಡ ಈ ಕಾಲುವೆಗೆ ನೀರು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಹೇಗೆ ರಾಮನ ಒಂದು ಸುದ್ದಿ ಎಷ್ಟು ವೈರಲ್ ಆಗ್ತಾ ಇತ್ತು ಹಂಗೆ ನಮ್ಮ ಅಂಜನಾದ್ರಿಯಲ್ಲಿ ನಾವು ಕ್ಲೀನ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಯ್ತು. ಅದು ನಮ್ಮ ತಾಲೂಕು ಆಡಳಿತ ಕೂಡ ಮುಟ್ತು, ಮತ್ತೆ ನಮ್ಮ ಸರ್ ಕೂಡ ಅವರಿಗೆಲ್ಲ ನಿತ ಸತತ ಸಂಪರ್ಕದಿಂದ 3-4 ದಿನದಲ್ಲಿ ಅದು ಎಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಅವರೇ ಬಂದು ಅಪ್ಪ ಬಿಟ್ಬಿಡ್ರಪ್ಪ ನಮ್ಮ ಕೈ ಅನ್ಬೇಕು ಅಲ್ಲಿವರೆಗೂ ಅದು ರೀಚ್ ಆಗ್ತದ ಸುದ್ದಿ. ಹಾಗೆ ನಮ್ಮ ಈಗ ಸರ್ ಜೊತೆಗೆ ನಾವು ನಿನ್ನೆ ಬೋರ್ಡ್ ಒಂದು ಕೂಡ ಹಾಕಿದ್ರು, ಅಂದ್ರೆ ಅದು ಬದಲಾವಣೆ ಅದು ಜಲ್ದಿ ಸಡನ್ಲಿ ಆಯ್ತು. ಆದ್ರೆ ಯುವಕರು ಏನೆಲ್ಲ ನಾವು ನಿನ್ನೆ ತಹಸೀಲ್ದಾರರನ್ನು ಮೀಟ್ ಮಾಡಿದ್ವಿ, ನಮ್ಮ ಏನ ಬೇಡಿಕೆಗಳದಾವ ಅವನ್ನೆಲ್ಲವೂ ಕೂಡ ಅವರು ಏನಂದ್ರೆ ಒಪ್ಪಿಗೆಯನ್ನ ನೀಡಿದ್ದಾರೆ. ನಾವೇನೇನು ಮಾಡ್ಬೇಕಾಯ್ತು ಅಲ್ಲಿ ಡಸ್ಟ್ಬಿನ್ ಇಡೋದಾಗಲಿ, ನಂತರದಲ್ಲಿ ಅಲ್ಲಿ ಬೋರ್ಡ್ಗಳನ್ನು ಬರ್ಸೋದಾಗಲಿ, ಅಲ್ಲಿ ಇರ್ತಕ್ಕಂಥ ಕಸವನ್ನು ಸಿಬ್ಬಂದಿಗಳು ನೇರವಾಗಿ ಕೆಳಗಡೆನೆ ತಂದಾಕ್ತಕ್ಕಂಥದ್ದಾಗ ಎಲ್ಲದನ್ನು ಕೂಡ ನಾವು ಮಾಡಿರ್ತಕ್ಕಂಥ ಕಾರ್ಯವನ್ನು ಪ್ರಶಂಸಿ ಜೊತೆಗೆ ನಮಗೂ ಕೂಡ ಜವಾಬ್ದಾರಿ ಕೊಡ್ರಿ, ನಾವು ಕೂಡ ತಾಲೂಕು ಆಡಳಿತದಿಂದ ಮಾಡ್ತೀವಿ ಅಂತಂದು ಅವರು ಕೂಡ ಹೆಚ್ಚಿನ ಪ್ಲಾಸ್ಟಿಕ್ ಮುಕ್ತ ಒಂದು ಆ ಏರಿಯಾನ ಘೋಷಣೆ ಮಾಡ್ಬೇಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ, ಅವ್ರಿಗೆ ಕೂಡ ನಾವು ಲೆಟರ್ನ ಬರೆದಿದ್ವಿ ಅದನ್ನ ಸದ್ಯದಲ್ಲೇ ಮಾಡ್ತೀವಿ ಅಂತ. ಅಂದರೆ ಇಷ್ಟು ಒಂದು ನಮ್ಮ ಈ ಕಿಷ್ಕಿಂದ ಯುವ ಚಾರಣ ಬಳಗ ಒಂದು ಕ್ರಾಂತಿಕಾರಿ ಹೆಜ್ಜೆ ನೀಡಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಹೋದಾಗ ನಾವು ಈಗ ಪ್ಲಾಸ್ಟಿಕ್ ಅನ್ನು ಹಾಸ್ಕೊಂಡಿದ್ವಿ, ಹಂಗೆ ಆಗೋದ್ರಿಂದ ಬರ್ತಕ್ಕಂಥವ್ರು ಕೂಡ ಹಾಕೋರಿಗೆ ಕೂಡ ಒಂದು ಪ್ರಜ್ಞೆ ಆಗುತ್ತೆ. ಹಾಗೆ ನವಿಲುಗಳು ಕೂಗುವಲ್ಲ ಸೌಂಡ್ ಕಳಿಸಿದ ಸ್ನೇಹಿತರು ಇಲ್ಲಿ ಯಾರಾದರೂ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿರುವ ಪ್ರಕೃತಿಯನ್ನು ಸವಿರಿ ಅಂತ ಹೇಳುತ್ತಾ ಮುಂದೆ ನಮ್ಮ ಬಾಲಾಂಜನೇಯ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಬನ್ನಿ ಸ್ನೇಹಿತರೆ. ಬಾಲಾಂಜನೇಯ ಅವರ ಪೂಜಾರಿಯ ಮನೆಯಾಗಿರ್ತದೆ ನೋಡಿ ಸ್ನೇಹಿತರೆ. ಇಂಥ ಹೈಟಿನಲ್ಲಿ ಕೂಡ ಈ ಥರ ತಂದು ಗುಡಿಸಲಿ ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಆಂಜನೇಯ ಇನ್ನೇನು ಫೈನಲ್ ಆಗಿ ಆಂಜನೇಯ ಗುಡಿ ಭೇಟಿ ಆಗೋಣ. ಬನ್ನಿ ಸ್ನೇಹಿತರೆ. ಆವಿಂದು ಒಂದು ನೋಡಿ ಸ್ನೇಹಿತರೆ, ಇಲ್ಲಿ ಆವಿಂದು ಒಂದು ದೊಡ್ಡ ಸರ್ಪ ಇದೆ.
ಅದು ಯಾವುದೇ ಅಂದರೆ ನಾವು ತೋರಿಸ್ತೀವಿ ಡೈರೆಕ್ಟ್ರ್ ಬನ್ನಿ ಹೋಗೋಣ. ಸ್ನೇಹಿತರೆ, ಇದೇ ನಮ್ಮ ಬಾಲಾಂಜನೇಯ ಪ್ರದೇಶ. ಭಾಳಷ್ಟು ಒಂದು ಏನಿದ್ರೆ ರಚನೆ ಅಂದರೆ ತನ್ನ ಏನು ಬೆಟ್ಟ ಗುಡ್ಡಗಳು ಒಂದು ವಿಶಿಷ್ಟವಾದಂಥ ರಚನೆಗಳಿಂದ ಕೂಡ ಪ್ರಖ್ಯಾತಿಯನ್ನು ಪಡೆದಿದ್ದಾವೆ. ಹಾಗೆ ನಾವು ಈ ಬಾಲಾಂಜನೇಯದ ಒಂದು ಮುಂದ್ಗಡೆ ಇರ್ತಕ್ಕಂಥ ಒಂದು ಶಿವಲಿಂಗ ಇದೆ, ಚಿಕ್ಕ ಶಿವಲಿಂಗ. ಈ ಗವಿ ಆಕಾರದ ಏನಿದೆ ಒಂದು ಸ್ಥಳ ಇದೆ, ಅತ್ಯಂತ ವಿಶೇಷ ಮತ್ತು ವಿಶಿಷ್ಟ ರಚನೆ, ಸ್ವಯಂ ರಚನೆಗೊಂಡಿರ್ತಕ್ಕಂಥದ್ದು ನಾವು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಒಂದು ವಿಶಿಷ್ಟ ರಚನೆ ಹೇಗಿದೆ ಅಂದರೆ ನಾಗರ ಹಾವು ಹೇಗೆ ಎಡೆಯನ್ನು ಬಿಚ್ಚಿ ಇದೆ ಆ ರೀತಿ ಕಾಣ್ತಾ ಇದೆ ನಮಗೆ ನಿಜ. ನೋಡ್ರಿ ಇಲ್ಲಿ ಕಡೆ ಒಂದಿಷ್ಟು ಬಣ್ಣಗಳನ್ನು ಹಚ್ಚಿದ್ದಾರೆ, ಅದು ಕೂಡ ಸಾಕ್ಷಿಯಾಗಿ ಕಾಣುತ್ತೆ. ನಾಗರ ಹಾವು ಶಿವನಿಗೆ ನೆರಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಈ ಇದೆ. ಅಂದರೆ ಇದು ಸಂಪೂರ್ಣವಾಗಿ ಒಂದು ಗುಹೆ ಆಕಾರದಲ್ಲಿ ಇರೋದ್ರಿಂದ ಇದು ಕೂಡ ಇಲ್ಲಿ ಕೂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ. ಹಾಗೆ ತುಂಗಭದ್ರೆ ಕಳೆದ ಬಾರಿ ಏನು ತುಂಗಭದ್ರೆ ಜಲಾಶಯದಿಂದ ನೀರನ್ನು ಬಿಟ್ಟಾಗ ಹೆಚ್ಚಿಗೆ ನೀರು ತುಂಬಿ ಹರಿಯುವಾಗ ಇಲ್ಲಿ ನಮಗೆ ಸಂಪೂರ್ಣವಾಗಿ ಅಷ್ಟು ನೀರು ಕಾಣ್ತಾ ಇತ್ತು. ಅಷ್ಟೊಂದು ಮಹತ್ವವಾಗಿರ್ತಕ್ಕಂಥ ಸ್ಥಳ. ಅಷ್ಟೇ ಅಲ್ಲದೆ ಸೂರ್ಯಾಸ್ತ ಸಮಯಕ್ಕೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಸ್ಥಳ ಈ ಬಾಲಾಂಜನೇಯ ದೇವಸ್ಥಾನದ ಬೆಟ್ಟ. ಇನ್ನೂ ಕೂಡ ಹೆಚ್ಚಿನದಾಗಿ ನಮ್ಮ ಭಾಗದ ಎಲ್ಲ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡೋದ್ರ ಮುಖಾಂತರ ಇಲ್ಲಿಯ ಒಂದು ಪ್ರಾಕೃತಿಕ ವಿಸ್ಮಯಗಳನ್ನು ಕೂಡ ನೋಡೋದ್ರ ಮುಖಾಂತರ ಈ ಒಂದು ಸೃಷ್ಟಿಯ ಹೇಗೆಲ್ಲ ಆಯಿತು ಅನ್ನೋದನ್ನು ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಈ ಒಂದು ಗವಿಯ ಒಂದು ಸಂಪೂರ್ಣ ರಕ್ಷಣೆಯಾಗಿ ನೋಡೋದಾದರೆ ಇಲ್ಲಿ ದೊಡ್ಡ ದೊಡ್ಡ ಕುಳಿಗಳು ಬಿದ್ದಿದ್ದಾವೆ ನೋಡಿ ಸ್ನೇಹಿತರೆ, ದೊಡ್ಡ ದೊಡ್ಡ ಕುಳಿಗಳು. ಅಂದರೆ ಇದು ತಾವೇ ಸ್ವಯಂ ರಚನೆ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಹೆಚ್ಚಿನದಾಗಿ ಈ ಒಂದು ಶಿಲಾಪದರಗಳು ಹೇಗೆಲ್ಲ ರಚನೆ ಆಗ್ತಾ ಇದ್ವು, ಬೆಟ್ಟ ಗುಡ್ಡಗಳು ಅನ್ನೋದಕ್ಕೆ ಇದು ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಿಷಯ ಆಗಿದೆ. ನೋಡಿ ನಮ್ಮ ಹಿಂಭಾಗಕ್ಕೆ ಕಾಣ್ತಾ ಇರೋದೇ ತುಂಗಭದ್ರಾ ಹೊಳೆ ನದಿ ಅಂತ ಕರಿತಾ ಇದ್ದೀವಿ. ಹಾಗೆ ಅದರ ಮುಂದೆ ಜಲಾಶಯ ಕೂಡ ಕಾಣ್ತಾ ಇದೆ. ಸಾಕಷ್ಟು ನೀರುಗಳನ್ನು ತುಂಗಭದ್ರಾ ಜಲಾಶಯದಿಂದ ಬಿಟ್ಟಾಗ ಒಂದು ಅದ್ಭುತವಾದಂಥ ರಮಣೀಯ ದೃಶ್ಯಗಳನ್ನು ನಾವು ನೋಡ್ಬೋದು. ಹಾಗೆ ನೋಡಿ ಸ್ನೇಹಿತರೆ, ನಮ್ಮ ಹಂಪಿ ಉಡು ಅಂತೇಳಿ ನಾವು ಸಣ್ಣ ಪುಟ್ಟ ಯೂಟ್ಯೂಬರು, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕೈನ ಒತ್ತಿ ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿ ನಾವು ಹೇಳಿದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕ್ಷಮಿಸಬೇಕು, ಕ್ಷಮೆ ಇರಲಿ. ನಮಸ್ಕಾರ ಸ್ನೇಹಿತರೆ.